ದಕ್ಷ ಐ ಎಸ್ ಅಧಿಕಾರಿ ಅನುರಾಗ್ ತಿವಾರಿ ಅವರ ಅನುಮಾನಾಸ್ಪದ ಸಾವು ಉತ್ತರ ಪ್ರದೇಶದ ಲಖನೌನಲ್ಲಿ ನಡೆದಿದ್ದು ಇಡೀ ದೇಶದ ಗಮನವನ್ನು ಸೆಳೆದಂತಹ ಒಂದು ಪ್ರಕರಣ ಈಗ ಸಿಬಿಐನವರು ತನಿಖೆ ಮಾಡಿ ಇದು ಸಹಜ ಸಾವು ಅಂತಕ್ಕಂಥ ರಿಪೋರ್ಟ್ ಅನ್ನು ಕೊಟ್ಟಿದೆ ಆದರೆ ಆ ರಿಪೋರ್ಟ್ ಅನ್ನ ಸಿಬಿಐ ನ್ಯಾಯಾಲಯ ತಿರಸ್ಕರಿಸಿದೆ ಮರು ತನಿಖೆ ಮಾಡಿ ಅಂತ ಮತ್ತೆ ಆದೇಶವನ್ನು ಕೊಟ್ಟಿದೆ ಏನ್ ನಡೀತು ಬನ್ನಿ ನೋಡಬಸ್ ಅಧಿಕಾರಿ ಅನುರಾಗ್ ಸಾವಿಗೆ ಹೊಸ ತಿರುವು ಸಿಬಿಐ ವರದಿ ತಿರಸ್ಕಾರ ಮರು ತನಿಖೆಗೆ ಕೋರ್ಟ್ ಆದೇಶ ನಾಲ್ಕು ವರ್ಷಗಳ ಹಿಂದೆ ರಾಜ್ಯದಲ್ಲಿ ತೀವ್ರ ಸಂಚಲನ ಮೂಡಿಸಿದ ಕರ್ನಾಟಕ ಕೇಡರ್ನ ಐಎಎಸ್ ಅಧಿಕಾರಿ ಅನುರಾಗ್ ತಿವಾರಿ ಅವರ ನಿಗೂಢ ಸಾವು ಪ್ರಕರಣ ಇದೀಗ ಹೊಸ ತಿರುವು ಸಿಕ್ಕಿದೆ ಇದು ಸಹಜ ಸಾವು ಎಂದು ಸಿಬಿಐ ಸಲ್ಲಿಸಿದ ವರದಿಯನ್ನು ಲಖನೌ ಸಿಬಿಐ ವಿಶೇಷ ನ್ಯಾಯಾಲಯ ತಿರಸ್ಕರಿಸಿದೆ ಅನುರಾಗ್ ಕುಟುಂಬದವರು ಸಲ್ಲಿಸಿರುವ ದೂರನ್ನು ದಾಖಲಿಸಿಕೊಂಡು ಮರು ತನಿಖೆಗೆ ಸಿಬಿಐ ಕೋರ್ಟ್ ಆದೇಶಿಸಿದೆ ಪ್ರಕರಣದ ಮುಂದಿನ ವಿಚಾರಣೆ ಅಕ್ಟೋಬರ್ ಇಪ್ಪತ್ತೈದರಂದು ನಡೆಯಲಿದೆ ಇದರಿಂದ ಸಿಬಿಐಗೆ ಹಿನ್ನಡೆಯಾಗಿದೆ ಎರಡ್ ಸಾವಿರದ ಎಂಟನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾಗಿದ್ದ ಅನುರಾಗ ತಿವಾರಿ ಮೃತದೇಹ ಎರಡು ಸಾವಿರದ ಹದಿನೇಳರ ಮೇ ಹದಿನೇಳರಂದು ಲಖನೌ ನಗರದ ಹಜರತ್ ಗಂಜ್ ಗೆಸ್ಟ್ ಹೌಸ್ನಲ್ಲಿ ಪತ್ತೆಯಾಗಿತ್ತು ಆಗ ತಿವಾರಿ ರಾಜ್ಯದ ಆಹಾರ ಸರಬರಾಜು ಇಲಾಖೆಯ ಆಯುಕ್ತರಾಗಿದ್ದು ಅನ್ನಭಾಗ್ಯ ಅಕ್ಕಿ ಹಗರಣದ ಬಗ್ಗೆ ತನಿಖೆ ನಡೆಸಿ ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಲು ಸಜ್ಜಾಗಿದ್ರು ಇನ್ನು ಸಾವಿಗೂ ಕೆಲ ದಿನಗಳ ಹಿಂದೆ ಸಹೋದರ ಮಯಾಂಕ್ಗೆ ಕರ್ನಾಟಕ ಸರ್ಕಾರದಲ್ಲಿ ದಕ್ಷ ಐಎಎಸ್ ಅಧಿಕಾರಿಗಳಿಗೆ ಕೆಲಸ ಮಾಡಲು ಆಗ್ತಾ ಇಲ್ಲ ನನಗೂ ಸಹ ಜೀವ ಭಯವಿದೆ ಆದಷ್ಟು ಬೇಗ ಮರಳಿ ಉತ್ತರ ಪ್ರದೇಶಕ್ಕೆ ಬರೋದಾಗಿ ಮೆಸೇಜ್ ಮಾಡಿದ್ರು ಈ ಬಗ್ಗೆ ಪಬ್ಲಿಕ್ ಟಿವಿ ಸಹ ವರದಿ ಬಿತ್ತರಿಸಿತ್ತು ಅನುರಾಗ ತಿವಾರಿ ಸಾವಿನ ಬಳಿಕ ಸಹೋದರ ಮಾಯಾಂಕ್ ಅಂದು ಬಿಎಸ್ವೈ ಭೇಟಿ ಮಾಡಿ ಸಿಬಿಐ ತನಿಖೆಗೆ ಒತ್ತಾಯಿಸುವಂತೆ ಮನವಿ ಮಾಡಿದ್ರು ಅದರಂತೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ಗೆ ಬಿಎಸ್ವೈ ಪತ್ರ ಬರೆದಿದ್ರು ಇದೀಗ ಸಿಬಿಐ ನ್ಯಾಯಾಲಯ ಮರು ತನಿಖೆಗೆ ಆದೇಶಿಸಿ ಪ್ರಕರಣಕ್ಕೆ ಟ್ವಿಸ್ಟ್ ನೀಡಿದೆ ಪ್ರವೀಣ್ ರೆಡ್ಡಿ ಪಬ್ಲಿಕ್ ಟಿವಿ ಕಲಬುರಗಿ